हलो फ्रेंड्स एल्रिगू नमस्कार लक्ष्मी अडुगेगे स्वागत। इवत्तु नानु निमगे मूलंगियिंद पल्य हेगे माडोदु अंत तोरिस्कोड्तिदिनि। ई पल्य रोटी जोतेगे मत्ते अन्न जोते सैड डिश आगि तुंबाने चेन्नागिरुत्ते। बन्नि इवाग मूलंगि पल्य हेगे माडोदु अंत नोडोण। ಒಂದು ಬಾಂಡೆನ ಬಿಸಿಗೆ ಇಟ್ಕೊಂಡಿದ್ದೀನಿ, ಅದಕ್ಕೆ ನಾನೊಂದು 2 ಸ್ಪೂನ್ ಅಷ್ಟು ಕುಕಿಂಗ್ ಆಯಿಲ್ ಅನ್ನು ಸೇರಿಸ್ಕೊಂಡಿದ್ದೀನಿ। ಎಣ್ಣೆ ಬಿಸಿ ಆದ ನಂತರ 1 ಸ್ಪೂನ್ ಅಷ್ಟು ಕಡಲೆಬೇಳೆನ ಹಾಕೊಂಡಿದ್ದೀನಿ। ನಂತರ 1/2 ಸ್ಪೂನ್ ಅಷ್ಟು ಸಾಸಿವೆ, ಒಂದು ಸ್ವಲ್ಪ ಇಂಗನ್ನ ಸೇರಿಸಿದ್ದೀನಿ। ನಂತರ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಒಗ್ಗರಣೆಗೆ ಸೇರಿಸಿದ್ದೀನಿ। ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದ ನಂತರ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಸಿಮೆಣಸಿನಕಾಯಿನ ಹಾಕೊಂಡಿದ್ದೀನಿ। ನಂತರ ಒಂದು ಬ್ಯಾಡಗಿ ಮೆಣಸಿನಕಾಯಿನ ಹಾಕೊಂಡಿದ್ದೀನಿ। ಜಜ್ಜಿರುವಂತ ಬೆಳ್ಳುಳ್ಳಿನ ಒಗ್ಗರಣೆಗೆ ಸೇರಿಸಿದ್ದೀನಿ। ಕರ್ಬೇವನ್ನ ಹಾಕೊಂಡಿದ್ದೀನಿ। ಮೂಲಂಗಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು। ಮನೆಯಲ್ಲಿ ತುಂಬಾ ಮೂಲಂಗಿ ಇದ್ರೆ ಏನು ಮಾಡೋದು ಅಂತ ಯೋಚನೆ ಇದ್ದವರು ಈ ರೀತಿ ನಾವು ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾನೇ ಟೇಸ್ಟಿ ಆಗಿರುತ್ತೆ। 1/2 ಈರುಳ್ಳಿ ಕುಕ್ ಆದ ನಂತರ ಅದಕ್ಕೆ ನಾನು 4 ಮೀಡಿಯಂ ಸೈಜ್ ಮೂಲಂಗಿನ ತುರ್ದಿಟ್ಕೊಂಡಿದ್ದೆ, ಅದನ್ನ ಈಗ ಒಗ್ಗರಣೆಗೆ ಸೇರಿಸಿ ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ। ಹಾಗೇನೇ ನೀರೇನೂ ಹಾಕಬಾರದು, ಹಾಗೇನೇ ಇದು ಒಗ್ಗರಣೆನ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಬೇಕಾಗುತ್ತೆ। ಮೂಲಂಗಿಯಲ್ಲ 1/2 ಕುಕ್ ಆದ ನಂತರ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿದ್ದೀನಿ। ಉಪ್ಪನ್ನ ಯಾವಾಗಲೂ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ, ಯಾಕೆ ಅಂತಂದ್ರೆ ಮೂಲಂಗಿಗೆ ಉಪ್ಪು ಸ್ವಲ್ಪ ಹಾಕಿದ್ರೇನೋ ಜಾಸ್ತಿ ಆಗಿಬಿಡುತ್ತೆ। ನಂತರ ಮೂಲಂಗಿನ ಎಲ್ಲಾ ಕಡೆ ಸ್ಪ್ರೆಡ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು 3 ಮಿನಿಟ್ಸ್ ಇದನ್ನ ಹಾಗೇನೇ ಕುಕ್ ಮಾಡ್ತಿದ್ದೀನಿ ಲೋ ಫ್ಲೇಮ್ ಅಲ್ಲಿ। ನೋಡಿ ಈಗ ಪೂರ್ತಿಯಾಗಿ ಚೆನ್ನಾಗಿ ಕುಕ್ ಆಗಿದೆ। ಈ ಮೂಲಂಗಿ ಪಲ್ಯನ ರೊಟ್ಟಿ ಚಪಾತಿ ಜೊತೆ ಎಲ್ಲ ತಿಂದ್ರೆ ಚೆನ್ನಾಗಿರುತ್ತೆ। ನಂತರ ಇದನ್ನ ಅನ್ನ ಜೊತೆ ಪಲ್ಯದ ರೀತಿ ಸೈಡ್ ಅಲ್ಲಿ ತಿಂದ್ರೂ ಕೂಡ ತುಂಬಾನೇ ಟೇಸ್ಟಿ ಆಗಿರುತ್ತೆ। ನೋಡಿ ಈಗ ನಾನು ಕೊತ್ತಂಬರಿ ಸೊಪ್ಪು ಮತ್ತೆ ತೆಂಗಿನಕಾಯಿ ತುರಿನ ಹಾಕೋತಿದ್ದೀನಿ। ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ। ನೀವು ಹಾಕೋಬಹುದು ಅಥವಾ ತೆಂಗಿನಕಾಯಿ ತುರಿನ ಸ್ಕಿಪ್ ಮಾಡಬಹುದು। ನೋಡಿ ತುಂಬಾ ಚೆನ್ನಾಗಿ ಕುಕ್ ಆಗಿದೆ, ಈಗ ರೆಡಿ ಆಗಿದೆ ಮೂಲಂಗಿ ಪಲ್ಯ। ಟೇಸ್ಟಿಯಾಗಿರುತ್ತೆ ಮತ್ತೆ ಹೆಲ್ದಿ ಕೂಡ। ಈ ರೆಸಿಪಿನ ನೀವೆಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ। ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ರೆಸಿಪಿನ ಶೇರ್ ಮಾಡಿ, ಲಕ್ಷ್ಮಿ ಅಡುಗೆನ ಸಬ್ಸ್ಕ್ರೈಬ್ ಮಾಡಿ। ಥ್ಯಾಂಕ್ ಯು।